ನ್ಯೂಸ್ ಬರ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ರಾಜಕೀಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಯಡಿಯೂರಪ್ಪನವರು ಪಕ್ಷಕ್ಕೆ ಬರಬಹುದು ಅನ್ನುವಂಥದ್ದು ಸದ್ಯಕ್ಕಂತೂ ಅಂತ ಸ್ಥಿತಿ ಖಂಡಿತವಾಗಲೂ ಇಲ್ಲ ಅನ್ನುವಂಥ ಮಾತನ್ನು ಸ್ವತಃ ಆಯನೂರು ಮಂಜುನಾಥ್ ಹೇಳಿದ್ದಾರೆ. ಆದರೆ ಮುಂದೆ ಆಗುವಂಥದ್ದು ಏನಿದೆ ಅದನ್ನು ಅವರು ತಳ್ಳಿ ಹಾಕ್ತಾ ಇಲ್ಲ. ಅವರು ಹೇಳ್ತಾರೆ ರಾಜಕೀಯ ಸಮೀಕರಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವಂಥದ್ದು. ಒಂದು ಪಕ್ಷ ಕೋನ್ ರೆಡ್ಡಿ ಅವರೇ ಅಂತ ಚಾನ್ಸಸ್ ಏನಾದರೂ ಕಾಣ್ತಾ ಇದೆಯಾ? ಅಲ್ಲ, ಆ ಪಕ್ಷದ ವಕ್ತಾರ ಇಲ್ಲ ಅನ್ನೋಕ್ಕೆ ನಾವು ಅದರ ಬಗ್ಗೆ ಚರ್ಚೆ ಮಾಡೋದು ಅವಶ್ಯ ಇಲ್ಲ. ಒಂದು ಅವರು ಇಲ್ಲ ಅಂತ ಅಂದಿದ್ದಾರೆ, ಅವರು ಸದ್ಯಕ್ಕೆ ಇಲ್ಲ ಅಂತ ಅಂದಿದ್ದಾರೆ. ಅವರು ರಾಜಕೀಯದಾಗ ಯಾವುದು ಯಾವುದು ಅನಿವಾರ್ಯ ಅಲ್ಲ. ಆದರೆ ಒಂದು ನನಗೆ ಅಗದಿ ಮಹತ್ವ ಅಂದ್ರೆ ಶಿವಮೊಗ್ಗ ಜಿಲ್ಲೆದವರ ಐನೂರು ಮಂಜುನಾಥ್ ಅವರು ಯಡಿಯೂರಪ್ಪನವರ ಬಗ್ಗೆ ಬಹಳ ಪ್ರೀತಿ ಇದ್ದಂತವರು. ಅಂತವರು ಅವರ ರಾಜ್ಯಸಭಾ ಸದಸ್ಯರನ್ನು ಕೂಡ ಮಾಡಿದವರು. ಅಂತವರು ಇಲ್ಲದ ಬಳಿಕ ನಾನು ಒಬ್ಬ ಪಕ್ಷದವನಾಗಿ ಜೆಡಿಎಸ್ ದವರಾಗಿ ಅವರೇ ಮಾಡಿದ್ರೆ ಪಕ್ಷದ ಮಹತ್ವ ಇಲ್ವಾ? ಹಂಗಾರೆ ಯಾರಿಗೆ ಪಕ್ಷದ ವಕ್ತಾರಾಗಿ ತಮ್ಮ ನಿಲುವನ್ನ ತಮ್ಮ ಪಕ್ಷದ ಒಂದು ಬಿಜೆಪಿ ಶಿಸ್ತಿಗೆ ಹೆಸರಾದಂತ ಪಕ್ಷ ಅಂತ ಹಿಂದೆ ಕೇಳ್ತಿದ್ದೆ ನಾನು. ಆದ್ರೆ ಮುಂದೆ ಅಧಿಕಾರದ ಬಂದ ಸ್ವಲ್ಪ ದಾರಿ ಬಿಡ್ತು ಇದು ಬಿಡ್ತು ಅದ್ರ ಬಗ್ಗೆ ಚರ್ಚೆ ಬೇಡ ಈಗ. ಆದ್ರೆ ಅಂತ ಶಿಸ್ತಿನ ಪಕ್ಷದಲ್ಲಿ ಇವತ್ತು ಅವ್ರು ಏನು ಹೊಸ ಸೋದನೆ ಮಾಡ್ಕೊಂಡ್ರಂದ್ರೆ ಅದನ್ನ ಕಾದು ನೋಡ್ಬೇಕಾಗ್ತದೆ. ಅದಕ್ಕೆ ಯಡಿಯೂರಪ್ಪನವರು ರಾಮ್ಲೋರು ಅಥವಾ ಏನಕ್ಕಂತ ನೋಡಿ ನಾವು ನಮ್ಮ ಪಕ್ಷದ ಬಗ್ಗೆ ಮಾತ್ರ ಮಾತನಾಡಬಹುದು. ಈಗಾಗಲೇ ಮುಂಬರುವ ಲೋಕಸಭಾ ಚುನಾವಣೆ ಸಲುವಾಗಿ ಜೆಡಿಎಸ್ ನಾವು ವಿಶೇಷವಾಗಿ ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣವರು ಎಲ್ಲರೂ ಕೂಡ ಚರ್ಚೆ ಮಾಡಿ ಆ ಚುನಾವಣೆ ಬಗ್ಗೆ ನಾವು ನಮ್ಮ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಆದರೆ ಆ ಪಕ್ಷಕ್ಕೆ ಯಾರು ಹೋಗ್ತಾರೆ ಯಾರು ಬಿಡ್ತಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಹೆಚ್ಚು ಅದು ಮಹತ್ವನೂ ಪಡೆದಿಲ್ಲ. ಅವ್ರು ಒಂದಾದ್ರೂ ಅಷ್ಟೇ ಇದ್ರೆ ಅಷ್ಟೇ ನಮಗೇನು ಅದು ಹೆಚ್ಚು ಮಹತ್ವ. ವದಂತಿಗಳನ್ನು ಅಥವಾ ರಾಜಕೀಯ ಯಾವುದೋ ಘಟನೆಗಳನ್ನ ಹೊಲಿಸಾರೆ ಜೆ ಡಿ ಎಸ್ನವ್ರಿಗೂ ಯಡಿಯೂರಪ್ಪನವ್ರಿಗೂ ಹೊಂದಾಣಿಕೆ ಆಗಿಬಿಟ್ಟಿದೆಯಾ ಅನ್ನೋಂಥ ಸಂಶಯದ ಚರ್ಚೆಗಳು ಕೂಡ ನಡೆದಿವೆ. ಯಾವಾಗ ಮನೆ ನಡೆದಂಥ ಚುನಾವಣೆ ಪಿರಿಯಪಟ್ಟದ್ದು ಆ ಚುನಾವಣೆ ಆದಾಗ ಒಬ್ಬ ಮಾಜಿ ಶಾಸಕ ಒಂದು ರಾಜಕೀಯ ಹಿನ್ನೆಲೆ ಇರತಕ್ಕಂಥ ಅಭ್ಯರ್ಥಿನೇ ಕೆ ಜಿ ಪಿ ನಿಲ್ಲಿಸ್ಕೊಂಡಿತ್ತು. ಕೊನೆ ಕ್ಷಣದಲ್ಲಿ ವಿತ್ಡ್ರಾ ಮಾಡಬೇಕು ಅಂತ ಆಯಿತು. ಅವ್ರು ರಿಟೈರ್ ಆಗಲಿಲ್ಲ, ಕಾಂಗ್ರೆಸ್ಸಿಗೆ ಜಾಯಿನ್ ಆದರು. ಅವರು ಕಾಂಗ್ರೆಸ್ಗೆ ಜಾಯಿನ್ ಆಗದೆ ಬಸವರಾಜ್ ಅವರು ಕೆ ಜಿ ಪಿಲಿ ಹೇಳಿ ಆಗಿ ಡಮ್ಮಿ ಕ್ಯಾಂಡಿಡೇಟ್ ಆಗಿ ಉಳಿದಿದ್ದರೆ ಆ 2000 ಮತಗಳ ಅಂತಂದ ಕಾಂಗ್ರೆಸ್ ಗೆಲ್ಲಕ್ಕಾಗ್ತಿರಲಿಲ್ಲ, ಜೆ ಡಿ ಎಸ್ ಗೆಲ್ಲೋದು, ಜೆ ಡಿ ಎಸ್ನ ಗೆಲ್ಲಿಸುವಂಥ ಹೊಂದಾಣಿಕೆ ಆಗಿಬಿಟ್ಟಿತ್ತೇನೋ ಅನ್ನುವಂಥ ಭಾವನೆಗಳು ಹಂಗೆ ಬಂತು. ಹಾಗಾಗಿ ಏನಾದ್ರು ಯಡಿಯೂರಪ್ಪ ಜೆ ಡಿ ಎಸ್ ಹೋಗ್ತಾರೆ ಎಲ್ಲೋ ಒಂದು ಕಡೆ ಆಗೋದನ್ನ ಈಗ ಮೊನ್ನೆ ಚುನಾವಣೆ ಮುಂದೂಡಲ್ಪಟ್ಟಿತ್ತು ಅಂತ ಮೊನ್ನೆ ಒಂದು ಸತ ಚುನಾವಣೆ ಆಯ್ತಪ್ಪ. ಅಲ್ಲಿ ಇದಕ್ಕಿದಂಗೆ ಕೆ ಜೆ ಪಿ ಅಭ್ಯರ್ಥಿನೇ ನಾನು ನಿಂತ್ಕೊಳ್ಳಲ್ಲ ಅಂತಂದ್ರು ಕಾಂಗ್ರೆಸ್ ಬೆಂಬಲ ಕೊಟ್ಟರು. ನಾನು ಹೇಳ್ತಿರೋದು ಈ ಥರದ ಒಂದು ಸ್ಟ್ರೇ ಇನ್ಸಿಡೆಂಟ್ಗಳನ್ನ ಇಟ್ಟುಕೊಂಡು ಯಾವುದೋ ಒಂದು ಸಮೀಕರಣ ಅಥವಾ ಹೊಂದಾಣಿಕೆ ವಿಲೀನಗಳಾಗಿಬಿಡ್ತವೆ, ಬಂದುಬಿಡ್ತಾರೆ, ಹೋಗಿಬಿಡ್ತಾರೆ ಅಂತ ಹೇಳೋದು ಕಷ್ಟ. ಇತ್ತೀಚೆಗೆ ದೇವೇಗೌಡರ ಸಹಿತ ಜೊತೆಗೆ ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ತೃತೀಯ ರಂಗದ ಮಾತನಾಡ್ತಾರೆ. ಇದುವರೆಗೂ ರಾಜ್ಯದಲ್ಲಿ ತೃತೀಯ ರಂಗದ ಮಾತನಾಡ್ತಾ ಇದ್ದವರು ದೇವೇಗೌಡರು ಒಬ್ಬರೇ. ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಮಾತಾಡೋಕ್ಕಾಗೋದಿಲ್ಲ ಅದನ್ನು. ಆ ಮಾತು ಇಲ್ಲಿ ಪ್ರತಿಧ್ವನಿಸುತ್ತೆ. ಹಾಗೆಲ್ಲ ಒಂದಕ್ಕೊಂದು ನಾವು ಲಿಂಕ್ ಇಟ್ಕೊಂಡು ಹೋಗಿ ದೇವೇಗೌಡರು ಪ್ರಾದೇಶಿಕ ಪಕ್ಷ, ಯಡಿಯೂರಪ್ಪನವರು ಪ್ರಾದೇಶಿಕ ಪಕ್ಷ, ಇಲ್ಲೆಲ್ಲೋ ಒಂದು ಹೊಂದಾಣಿಕೆ ಆಗಿತ್ತು ಅಥವಾ ಸಾಂದರ್ಭಿಕವಾಗಿ ಅದು ಆಗಿರಬಹುದು. ಅದೇ ಅದನ್ನೇ ಒಂದು ನಿಲುವನ್ನಾಗಿ ನಾವು ಚರ್ಚೆ ಮಾಡೋಕ್ಕಾಗಲಿ ಒಪ್ಕೊಳ್ಳೋಕ್ಕಾಗಲಿ ಕಷ್ಟ ಆಗುತ್ತೆ. ಹಾಗಾಗಿ ಅವ್ರು ಬೇರೆ ಈ ಅಂಶವನ್ನು ಕೂಡ ಕೆ ಜೆ ಪಿ ಜೆ ಡಿ ಎಸ್ ಒಂದಾಗ್ಬಿಡುತ್ತಾ, ರಾಮುಲು ಅವ್ರು ಹೋಗಿಬಿಡ್ತಾರಾ ಅಥವಾ ಜೆ ಡಿ ಎಸ್ನವ್ರು ಅವ್ರನ್ನ ಹಿಡ್ಕೊಳ್ಳದೇ ಇದ್ದರೆ ಅಕಸ್ಮಾತ್ ಯಡಿಯೂರಪ್ಪನವರೇ ಬಂದು ಬಿಟ್ಟರೆ ರೇಗೆ ಕುಮಾರಸ್ವಾಮಿ ವಿರೋಧ ಪಕ್ಷ ನಾಯಕ ಸ್ಥಾನ ಹೋಗಿಬಿಡುತ್ತಲ್ಲ. ಅದನ್ನು ಉಳಿಸ್ಕೋಬೇಕು ಅಂದರೂ ಕೂಡ ಅವರು ಬಿ ಎಸ್ ಆರ್ಗೋ ಕೆ ಜಿ ಪಿಗೋ ಹೋಗಬೇಕಲ್ವಾ? ಈ ಥರದ ರಾಜಕಾರಣದೊಳಗೆ ಈ ಚರ್ಚೆಗಳು ಸಹಜವಾಗಿರ್ತವೆ. ಅದು ವಾಸ್ತವ ಮೊನ್ನೆ ನಡೆದಂಥ ಉಪಚುನಾವಣೆಯಲ್ಲಿ ನೀವು ಹೇಳೋದು ಯಾವುದೇ ರೀತಿಯಲ್ಲಿ ಹೆಂಗೆ ಆಗಿದ್ದರೂ ಬಿ ಜೆ ಪಿ ಗೆಲ್ಲಕ್ಕಂತೂ ನಿಜ ಹೇಳ್ತಿಲ್ಲ. ಮೊನ್ನೆ ಒಂದು ಕ್ಷೇತ್ರಕ್ಕಾದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನೇನು ಜನಗಳು ಬಹಳ ಅದ್ಭುತವಾಗಿ ವಿಜೃಂಭಿಸಿಲ್ಲ ಜನಗಳು. ನಿಮಗೆ ಬಹಳ ಹತ್ತಿರದಿಂದ ಸೋಲು ಗೆಲುವಿನ ನಡುವಿನ ಅಂತರ ಏನು ಅಲ್ಲ ಸುಮಾರು ಈಗ ಯಾವುದೇ ಚುನಾವಣೆಗಳು ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ 50-100 ಸೀಟುಗಳಷ್ಟು ಅಂತರದಲ್ಲಿ ಗೆಲ್ತಕ್ಕಂಥದ್ದೇ ಇರ್ತದೆ. ಕಳೆದ ಬಾರಿ ಚುನಾವಣೆಯಲ್ಲೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿ ಇವರೇ ಆಗಿದ್ದರು. ಇಲ್ಲ ಪಕ್ಷ ಅಧಿಕಾರಕ್ಕೆ ಬಂದಾದ ಮೇಲೂ ಕೂಡ ಸಿದ್ದರಾಮಯ್ಯನವರು ಜನಪ್ರಿಯ ಯೋಜನೆಗಳನ್ನು ಪ್ರಕಟಿಸಿದ ಮೇಲೂ ಕೂಡ ಅವರೇ ಎಲ್ಲ ಓಡಾಡಿ ಇಡೀ ಸರ್ಕಾರವೇ ಅಲ್ಲಿತ್ತು, ಆದರೂ ಏನು ಮಾಡೋಕ್ಕಾಗಲಿಲ್ಲ ಅಂತ. ಅದರಿಂದ ಸೀಟ್ ಗೆದ್ವಿ. ಇಲ್ಲ, ಕರ್ನಾಟಕ ಜನರ ಪ್ರಜಾಸತ್ತಾತ್ಮಕ ಜಾಗೃತಿ ಮತ್ತು ವಿವೇಕ ಎಷ್ಟು ತೀಕ್ಷ್ಣವಾಗಿದೆ ಅನ್ನೋದಕ್ಕೆ ಅಲ್ಲಿ ಅಭ್ಯರ್ಥಿಯ ಹಿಂದಿನ ಅವಧಿಯಲ್ಲಿ ಅವರು ತೋರಿದ ನಿರ್ಲಕ್ಷ್ಯ ಅದು ಕೂಡ ಕಾರಣೀಭೂತ ಆಗಿರ್ಬೋದು. ಆದರೆ ಜನ ನೋಡಿ, ಅಲ್ಲಿನ ಜಾತಿವಾರು ಸಂಖ್ಯಾಬಲ ಇತ್ತಲ್ಲ, ಒಬ್ಬ ಒಕ್ಕಲಿಗ ಅಭ್ಯರ್ಥಿ ಮತ್ತು ಕುರುಬ ಮುಖ್ಯಮಂತ್ರಿ, ಅದೇ ಜಿಲ್ಲೆಯವರಿಬ್ಬರು. ಅವ್ನ ಮುಖ್ಯಮಂತ್ರಿ ಅತ್ಯಂತ ಪರಮಾಪ್ತ ಸ್ನೇಹಿತರಲ್ಲ ಅವರು. ಅವ್ರನ್ನು ಕೂಡ ಅಷ್ಟು ಅವರು ಒಂಥರ ಪ್ರಯಾಸದ ಜಯ ಅವ್ರಿಗೂ ಕೂಡ ತೀರಾ ಇವರೇನು ಕುಣಿಯುವಂಥ ಕುಣಿದಾಡುವಂಥ ಜಯ ಏನಾಗಿದೆ. ಹೌದು, ಪಾಪ ಸಿದ್ದರಾಮಯ್ಯವರು ಬೇಜಾರಾಗಿ ಹೋಗಿತ್ತು, ಸ್ಮಾಲ್ ಮಾರ್ಜಿನಿಂದ ಗೆಲ್ಲಿಸಿದ್ರಲ್ಲ. ಅದರಲ್ಲಿ ಮುಖ್ಯವಾಗಿ
ಯಡಿಯೂರಪ್ಪನ ಇತ್ತೀಚಿನ ಹೇಳಿಕೆ ನಾನು ಬಿಜೆಪಿ ಕಡೆ ತಿರುಗು ನೋಡಲ್ಲ ಆಮೇಲೆ ಬಿಜೆಪಿ ಹೊರತುಪಡಿಸಿ ಯಾರ ಜೊತೆಗಾದರೂ ಹೊಂದಾಣಿಕೆ ಮಾಡ್ಕೊಳ್ಳ ಅದ್ರ ಜೊತೆಗೆ ಲಹರ್ ಸಿಂಗ್ ಅವರು ಬರೆದಿರೋ ಪತ್ರ ಅದು ಬಹಳ ಮುಖ್ಯ ಅದರಲ್ಲಿ ಏನು ಮುಚ್ಚುಮರೆ ಏನೂ ಇರಲಿಲ್ಲ ಲಹರ್ ಸಿಂಗ್ ಅವರೇ ಪತ್ರಿಕೆ ಬಿಡುಗಡೆ ಮಾಡಿದ್ರು ಒಂದು ರಾಷ್ಟ್ರೀಯ ಇಂಗ್ಲಿಷ್ ವಾರ ಪತ್ರಿಕೆಗೆ ಒಂದು ಸಂದರ್ಶನ ಕೂಡ ಕೊಟ್ಬಿಟ್ಟಿದ್ದಾರೆ ಅದರಲ್ಲಿ ಹೇಳಿದಾರೆ ಅವರು ಈ ಲಹರ್ ಸಿಂಗ್ ಅವ್ರನ್ನ ಎಲ್ಲರೂ ಯಡಿಯೂರಪ್ಪನವರ ಆಪ್ತರು ಅಥವಾ ಆಪತ್ ಬಾಂಧವರು ಅಂತಲೇ ಗುರುತಿಸ್ತಾ ಬಂದ್ಬಿಟ್ಟಿದ್ದಾರೆ ಆದರೆ ಬಿಜೆಪಿ ಪಕ್ಷ ಅವ್ರ ಬಗ್ಗೆ ಏನೂ ಮಾಡೋಕ್ಕಾಗಿಲ್ಲ ಅವರು ಬಿಜೆಪಿ ಎಮ್ ಎಲ್ ಸಿ ಅವರು ವಿಧಾನ ಪರಿಷತ್ನಲ್ಲಿ ಆ ಪತ್ರ ಬರೆದ ಮೇಲೆ ಕೂಡ ಅವ್ರ ಮೇಲೆ ಯಾವ ಸಸ್ಪೆಂಡ್ ಮಾಡ್ತಾರೆ ಸಸ್ಪೆಂಡ್ ಮಾಡೋದು ಒಂಥರ ವಿಮೋಚನೆ ಸಿಕ್ಕಂಗೆ ಇನ್ನು ಈ ಬಂಡಾಯಗಾರ ಎಮ್ ಎಲ್ ಸಿಗಳಿಗೆಲ್ಲ ಎಮ್ ಎಲ್ ಎಗಳಾಗಲಿ ಎಮ್ ಎಲ್ ಸಿಗಳಾಗಲಿ ಸಸ್ಪೆಂಡ್ ಮಾಡ್ಬಿಟ್ರೆ ಒಂಥರ ಮುಕ್ತಿ ಸಿಕ್ಕಂಗೆ ಪಕ್ಷದ ಹಂಗೆ ತೋರೋದು ಬೇಕಾಬಿಟ್ಟಿಯಾಗಿ ಏನಾದರೂ ಮಾಡ್ತಾ ಹೋಗ್ಬೋದು ಆ ಲಹರ್ ಸಿಂಗ್ ಅವ್ರ ಪತ್ರ ಮತ್ತು ಯಡಿಯೂರಪ್ಪನವ್ರ ಹೇಳಿಕೆ ನೋಡಿದ್ರೆ ಅವ್ರು ಮತ್ತೆ ಬಿಜೆಪಿ ಬರೋ ಸಾಧ್ಯತೆ ಕಡಿಮೆ ಅನ್ನೋದನ್ನೇ ನಾವು ಹೆಚ್ಚು ನಂಬಬೇಕಾಗುತ್ತೆ ಇಲ್ಲ ಎರಡೂ ಪ್ರಯತ್ನಗಳು ನಡೀತಾ ಇರ್ಬೋದು ಆದರೆ ಕಾಂಗ್ರೆಸ್ಸಲ್ಲಿ ಅಷ್ಟು ಸುಲಭವಾಗಿ ಈ ಥರ ಘಟನೆಗಳು ನಡೆಯೋದು ಕಷ್ಟ ಅದರಿಂದ ಅವರು ಅಂತಿಮವಾಗಿ ಈಗಾಗಲೇ ಪೀಠಿಕೆಗಳು ಶುರುವಾಗಿ ನೀವು ಟಿ ವಿಯಲ್ಲೂ ತೋರಿಸ್ತೀರಿ ಯಾರೋ ಬ್ಯಾನರ್ಗಳು ಹಾಕಿದ್ದಾರೆ ಮಾಡಿದ್ದಾರೆ ಇದೆಲ್ಲ ಪೀಠಿಕೆ ಅಷ್ಟೇ ಶುರುವಾಗಿದೆ ಅಂತ ಅಲ್ಲಿ ಏನು ಬರ್ತಾ ಇರೋದು ಬಿ ಜೆ ಪಿ ವರ್ಸಸ್ ಯಡಿಯೂರಪ್ಪ ಯಡಿಯೂರಪ್ಪ ಬಿ ಜೆ ಪಿ ಸೇರೋಕ್ಕೇನು ಆಕ್ಷೇಪಣೆ ಇಲ್ಲ ಅವ್ರದ್ದು ಅವ್ರದ್ದು ಆಕ್ಷೇಪಣೆ ಇರೋದೆಲ್ಲ ಅನಂತಕುಮಾರ್ ಅದ್ವಾನಿ ಮೈನಸ್ ಇದು ಅಂತ ಯಾವಾಗ ಮೋದಿಯವರು ಪ್ರಧಾನಮಂತ್ರಿ ಆಗ್ಬೋದು ಅನ್ನೋ ಲಕ್ಷಣಗಳು ಕಂಡ್ರೆ ಖಂಡಿತ ಇವರು ಇಮಿಡಿಯೇಟಾಗಿ ಬಿ ಜೆ ಪಿಗೆ ಹೋಗ್ತಾರೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಒಂದು ಸ್ಮಾಲಿಗೆ ಐನೂರು ಮಂದಿ ಅವರು ವಿರೋಧ ಪಕ್ಷ ಸ್ಥಾನ ಉಳಿಸ್ಕೋಬೇಕಲ್ಲ ಅಂತ ನಮ್ಗೆ ಆಲ್ರೆಡಿ ಫಿಕ್ಸ್ ಆಗಿದೆ ಈಗಾಗಲೇ ಪ್ರಜಾಪ್ರಭುತ್ವದಲ್ಲಿ ಒಂದು ಏನು ನಿರ್ಣಯ ಕೊಡಬೇಕು ಕೊಟ್ಬಿಡೋದು ಒಂದು ತಮ್ಮ ಗಮನ ಒಂದು ಪ್ರಾದೇಶಿಕ ಪಕ್ಷವಾಗಿ ಕರ್ನಾಟಕದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಕೇವಲ ನಾವು 15 ಸೀಟ್ಗಳನ್ನು 600 ರಿಂದ 1800 ಒಳಗಡೆ ನಾವು ಸೋತಿದ್ದೇವೆ ಮತ್ತು 5000 ಹೋಟ್ನಲ್ಲಿ 30 ಸೀಟನ್ನು ಕಳ್ಕೊಂಡಿದ್ದೇವೆ ಆ ದಿಶೆಯಲ್ಲಿ ನಮ್ಮ ಪಕ್ಷಕ್ಕೆ ಯಾರೂ ಅನಿವಾರ್ಯ ಇಲ್ಲ ಯಾವುದಲ್ಲ ನಾವು ಹೋರಾಟ ಮಾಡೋಕ್ಕೆ ತೇರ್ದೇವೆ ಜೆ ಡಿ ಎಸ್ನ ನಮಗೆ ಯಾರು ಬೆಂಬಲ ಬೇಕಿಲ್ಲ ಇದು ಬೇಕಾಗಿಲ್ಲ ಅದನ್ನು ಉಳಿಸ್ಕೋಬೇಕಾಗಿ ನಾವು ಇನ್ನೊಂದು ಪಕ್ಷದ ಜೊತೆ ಹೊಂದಾಣಿಕೆನೂ ಮಾಡಬೇಕಾಗಿಲ್ಲ ಓಕೆ ಓಕೆ ಅಲ್ಲ ಮಂಜುನಾಥ್ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ ಯಡಿಯೂರಪ್ಪನವ್ರ ಅಗತ್ಯ ಹಾಗಾದರೆ ಬಿ ಜೆ ಪಿಗೆ ಇಲ್ಲ ಅಂತೀರ ತಾವು ಬಿ ಜೆ ಪಿಗೆ ಅಗತ್ಯ ಇದೆಯೋ ಇಲ್ಲೋ ಅನ್ನೋಂಥ ಪ್ರಶ್ನೆ ಅಥವಾ ಅಗತ್ಯ ಇದೆ ಅನಿವಾರ್ಯತೆ ಇಲ್ಲ ಅಂತೀರೋ ಇಲ್ಲ ಇದಕ್ಕಿಂತ ಹೆಚ್ಚಾಗಿ ಯಡಿಯೂರಪ್ಪನವರಿಗೆ ಅದಕ್ಕೆ ಉತ್ತರಿಸಬೇಕು ಯಾಕೆಂದರೆ ಬಿ ಜೆ ಪಿಯಿಂದ ಅವರು ಹೊರ ಹೋದವರು ಬಿ ಜೆ ಪಿ ಅಗತ್ಯ ಇಲ್ಲ ಅಂತ ಹೊರಗೆ ಹೋದವರು ಬಿ ಜೆ ಪಿ ತೆಗೆದುಹಾಕಿದ್ದಲ್ಲ ಹಾಗಾಗಿ ಯಡಿಯೂರಪ್ಪನವರು ಈಗ ನಿರ್ಧಾರ ಮಾಡಿ ಹೇಳಬೇಕು ತಮಗೆ ಬಿ ಜೆ ಪಿ ಯಡಿಯೂರಪ್ಪ ಇಲ್ಲದೆ ಬಿ ಜೆ ಪಿಗೆ ಹೇಗೆ ಪೆಟ್ಟು ಬಿದ್ದಿದೆಯೋ ಹಾಗೆ ಬಿ ಜೆ ಪಿಯಿಂದ ಯಡಿಯೂರಪ್ಪನವರು ಕೂಡ 6ನೇ ಸ್ಥಾನ ಗೆಲ್ಲಕ್ಕೆ ಸಾಧ್ಯ ಆಗಿರೋದು ಅಲ್ಲ ಈಗ ಅವರು ಅವ್ರ ಕಡೆ ಒಂದು ಮಾತು ಹೇಳಿದ್ರು ನಮ್ಮ ಉದ್ದೇಶ ಬಿ ಜೆ ಪಿ ಸೋಲಿಸೋದಿತ್ತು ಅದಾಯಿತು ಅಂತ ಅದು ಸತ್ಯವಾದರೆ ಅದು ಕಾಂಗ್ರೆಸ್ಸಿನ ನೈಜ ಜಯ ಅಲ್ಲ ಯಡಿಯೂರಪ್ಪನವರು ನಮ್ಮನ್ನು ಸೋಲಿಸಿದರೆ ಹೊರತು ಅದು ಸತ್ಯ ಆಗೋದಾದರೆ ಕಾಂಗ್ರೆಸ್ ನಮ್ಮನ್ನು ಸೋಲಿಸಲಿಲ್ಲ ಈಗ ಯಾವುದೋ ಒಂದು ಸತ್ಯಾಂಶ ಆಗಬೇಕು ಕಾಂಗ್ರೆಸ್ ನಮ್ಮನ್ನು ಸೋಲಿಸ್ತಿಲ್ಲ ಯಡಿಯೂರಪ್ಪನವ್ರು ಸೋಲ ಅದನ್ನು ಹೇಳಿದರು ಶೋಭಾ ಕರಂದ್ಲಾಜು ಹೇಳಿದರು ಸನ್ಮಾನ್ಯ ಯಡಿಯೂರಪ್ಪನವ್ರು ಹೇಳಿದರು ನಿಜ ನಮ್ಮ ಓಟರು ಹೊಡೆದು ಕಾಂಗ್ರೆಸ್ಸಲ್ಲಿದ್ದಾಗ ಕೂಡ ಸನ್ಮಾನ್ಯ ಬಂಗಾರಪ್ಪನವರು ಹೀಗೆ ಹೊರಗೆ ಬಂದಾಗ ಇಷ್ಟೇ ಪರ್ಸೆಂಟ್ ಓಟ್ ತಗೊಳ್ತಾ ಇದ್ದಿದ್ದು ಕಾಂಗ್ರೆಸ್ ನೆಲ ಕಚ್ಚಿಸ್ತಾ ಇತ್ತು ಬಂಗಾರಪ್ಪನವ್ರು ಇದು ತೊಗೊಂಡಿದ್ದು ಕೂಡ 7 ಅಥವಾ 9 ಸೀಟ್ ನೆನಪಿದೆ 95ರಲ್ಲಿ ಅದರಲ್ಲೂ ಒಬ್ಬರು ಸಭಾಪತಿಯವರು ಬೇರೆ ಹಿಂಗೇನೋ ಹೋಗಿ ವ್ಯತ್ಯಾಸ ಆಯಿತು 10 ಸೀಟ್ ಏನೋ ಅದರಲ್ಲಿ ವ್ಯತ್ಯಾಸ ಆಯಿತು ಇಷ್ಟೇ ಪರ್ಸೆಂಟೇಜ್ ಬಂಗಾರಪ್ಪನವರು ಕೂಡ ಸನ್ಮಾನ್ಯ ಯಡಿಯೂರಪ್ಪನವ್ರ ಥರನೇ ಪ್ರಭಾವಿ ನಾಯಕರಾಗಿದ್ದರು ಅವ್ರ ಥರನೇ ಜನಾಂಗದ ನಾಯಕರು ಕೂಡ ಆಗಿದ್ದರು ಆ ಥರ ಇದ್ದು ಕೂಡ ಒಂದು ನ್ಯಾಷನಲ್ ಪಾರ್ಟಿಗೆ ಆ ಸಮ್ ಪರ್ಸೆಂಟೇಜ್ ಹೊಡೆತ ಬಿದ್ದಾಗ ಆಗಿರೋ ಸೋಲು ಅದು ತಾತ್ಕಾಲಿಕ ಹಾಗಾದ್ರೆ ಇವ್ರದೇ ನೈಜ ಗೆಲುವು ಅಂತ ಇವ್ರು ಹೇಳ್ಕೊಳ್ಳೋದಾದರೆ ವಾಪಸ್ ಹಂಗಾರೆ ಕಾಂಗ್ರೆಸ್ ರೀಗೇನು ಮಾಡ್ತಲ್ಲ ಯಾವ ಗೇನನ್ನು ಮಾಡಿದ್ದು ತತ್ಕಾಲಿಕವಾದಂಥ ನಮ್ಮ ಓಟ್ ಸ್ಪ್ಲಿಟ್ಟಿಂಗಿಂದಾಗಿ ಬಿ ಜೆ ಪಿಗೆ ಪೆಟ್ಟು ಬಿದ್ದಿದೆ ಅದರ ಶಕ್ತಿ ಕುಂದಿಲ್ಲ ಓಟಿನ ಲೆಕ್ಕಾಚಾರದೊಳಗೆ ನಾವು ಸೋತಿದ್ದೇವೆ ಮತ್ತೆ ವಾಪಸ್ ರೀಗೇನ್ ಆಗುತ್ತೆ ಶಕ್ತಿ ಬರೋದು ಯಡಿಯೂರಪ್ಪನ ಮುಖಾಂತರ ಯಡಿಯೂರಪ್ಪನವರು ಬಂದರೆ ಅಡಿಷನ್ ಆಗಬಹುದು ಯಡಿಯೂರಪ್ಪನವರೇ ಸಂಪೂರ್ಣ ಶಕ್ತಿ ಅನ್ನೋದಾಗಿದ್ದಾಗಲಿ ಯಡಿಯೂರಪ್ಪನವರಿಗೆ ಬಂದ ಸೀಟುಗಳು ಬಿ ಜೆ ಪಿಗೆ ಬರ್ತಾ ಇತ್ತು ಬಿ ಜೆ ಪಿಗೆ ಬಂದ ಸೀಟುಗಳು ಯಡಿಯೂರಪ್ಪನವರಿಗೆ ಬರ್ತಾ ಇತ್ತು ಸೋಲಿಸುವುದು ಸುಲಭ ಗೆಲ್ಲಿಸುವುದು ಮಹಾಪ್ರಯಾಸ ಈ ಅಂಶ ಯಡಿಯೂರಪ್ಪನವರೇ ಪೂರ್ತಿ ಸರ್ವಸ್ವ ಅಂತಾಗಿದ್ದರೆ ಯಡಿಯೂರಪ್ಪ ಶಕ್ತಿಶಾಲಿ ನಮ್ಮ ನಾಯಕರಾಗಿದ್ದರು ಅವ್ರ ಬಗ್ಗೆ ನಮಗೆ ಅತ್ಯಂತ ಗೌರವ ಇದೆ ನಾನೇ ಬಿ ಜೆ ಪಿ ಅನ್ನೋದಾಗಿದ್ದರೆ ಓಟ್ಗಳ ವ್ಯತ್ಯಾಸ ಆಗಬೇಕಾಯ್ತು ಸಂಖ್ಯಾ ಬಲ ಎಲ್ಲ ಒಂದು ಕಡೆಗೆ ಬಿ ಜೆ ಪಿ ಈಗ ದಮನ ಕಾರ್ಯಕ್ಕೆ ಮುಂದಾಗ್ತಾ ಇದೆ ಯಾರ್ಯಾರು ಯಡಿಯೂರಪ್ಪ ಪರವಾಗಿ ದನಿ ಏರಿಸ್ತಾರೋ ಅವ್ರನ್ನ ಅಲ್ಲೇ ಕರ್ಬಾಡುವಂಥ ಪ್ರಯತ್ನಗಳಾಗ್ತಾ ಇದೆ ಒಪ್ತಿರ ತಾವು ಎಲ್ಲೊಂದು ಕಡೆಗೆ ಯಡಿಯೂರಪ್ಪನವರ ಹೆಸರು ಅನ್ನುವಂಥದ್ದು ಇನ್ನೂ ಹೆಚ್ಚು ಬೆಳೀಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ನೀವುಗಳು ನಿಮ್ಮ ನಾಯಕರುಗಳು ಅಂತ ಇಲ್ಲ ದಮನವನ್ನು ಮಾಡ್ತಾ ಇಲ್ಲ ಯಾವುದೇ ಪಕ್ಷ ಅದು ಜೆ ಡಿ ಎಸ್ ಇರಲಿ ಕಾಂಗ್ರೆಸ್ ಇರಲಿ ಬಿ ಎಸ್ ಆರ್ಲಿ ನಾನೊಂದು ಪಕ್ಷ ಸದಸ್ಯನಾಗಿದ್ದಾಗ ಎದುರಾಳಿ ಪಕ್ಷವನ್ನು ಮಾಡಿದಾಗ ಅದನ್ನು ಮಾಡೋ ಸರಿಯಲ್ಲ ಅಂತ ಯಾವುದೇ ಪಕ್ಷ ಶಿಸ್ತನ್ನು ಸಂಯಮ ಕಾಪಾಡ್ಕೊಳ್ಳೋಕೆ ಹೇಳಿದರೆ ಅದು ದಮನ ಅಲ್ಲ ನಿಂತ ನೆಲೆಗಟ್ಟನ ಆಧಾರದ ಮೇಲೆ ಮಾತನಾಡಬೇಕಾಗುತ್ತೆ ಹೊರತು ನಾನು ಇಲ್ಲಿದ್ದು ಅಲ್ಲಿದ್ದು ಮಾತಾಡೋಕ್ಕಾಗೋದಿಲ್ಲ ಹಾಗದನ್ನು ತಡೆಗಟ್ಟಿದರೆ ಇದು ಸರಿಯಲ್ಲ ಅಂತ ಹೇಳಿದರೆ ಅದು ದಮನ ಮಾಡ್ದಂಗಲ್ಲ ಮತ್ತು ಸ್ಟ್ರೈಟ್ ಲೈನ್ ಟ್ರ್ಯಾಕಿಗೆ ತೆಗೆದುಕೊಂಡು ಬಂದ ಹಾಗೆ
ಹಾಗೆ ಮಾತಾಡುವಂಥವ್ರು ಹೊರಗಡೆ ಹೋಗಿದ್ದಾರೆ, ಮಾತಾಡ್ತಿದ್ದಾರೆ, ಅವ್ರಿಗೆ ಯಾರೇ ನಿಯಂತ್ರಿಸ್ತಾ ಇಲ್ವಲ್ಲ, ಹಾಗಾಗಿ ದಮನ ಕೆಲಸ ನಡೆದಿಲ್ಲ. ಓಕೆ ರಶ್ಮಿ ಅವರೇ, ನಿಜಕ್ಕೂ ಇಂಥ ಸಂದರ್ಭದಲ್ಲಿ ಅಂದರೆ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಈ ಬಾರಿ ಎನ್ ಡಿ ಎ ಕನಸು ಕಾಣ್ತಾ ಇದೆ, ಮೋದಿನ ಏನಾದರೂ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರೆ ಖಂಡಿತವಾಗಲೂ ಅದಕ್ಕೆ ಲಾಭ ಅನ್ನುವಂಥದ್ದು ಆಗೇ ಆಗುತ್ತೆ ಅಂತ ಸಮೀಕ್ಷೆಗಳು ಕೂಡ ಹೇಳ್ತಾ ಇವೆ. ಇಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಅಗತ್ಯತೆ ಈ ಸಂದರ್ಭದಲ್ಲಿ ಹೆಚ್ಚಾಗಿ ಕಾಣಲ್ವಾ? ನೋಡಿ, ಲೋಕಸಭಾ ಚುನಾವಣೆ ಬಂದಾಗ ರಾಷ್ಟ್ರೀಯ ಅಜೆಂಡಾ ಮುಖ್ಯ ಆಗುತ್ತೆ. ಇವರು ಕಾಂಗ್ರೆಸ್ನವರು ರಾಹುಲ್ ಗಾಂಧಿನೇ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸಿದಾಗ ಯಾವ ಪುರುಷಾರ್ಥಕ್ಕಾಗಿ ರಾಹುಲ್ ಗಾಂಧಿನ ಪ್ರಧಾನಿ ಮಾಡಬೇಕು? ಮತ್ತೆ 30 ವರ್ಷದ ಅಂತರಿಕ್ಷ ನಿಮ್ಮ ಬಗ್ಗೆ ಏನು ಹೇಳ್ತಾರೆ ನೀವು ಯಾರನ್ನ ಮಾಡಿ, ನಮ್ಗೆ ಆ ಪ್ರಶ್ನೆ ಎದುರಾಗುತ್ತೆ. ನಾವು ರಾಹುಲ್ ಗಾಂಧಿಯನ್ನ ಪ್ರಧಾನಮಂತ್ರಿ ಆಗಬೇಕು ಅಂತ ಅವ್ರು ಎಲ್ಲೂ ಹೇಳ್ತಿಲ್ಲ. ಇವ್ರು ಈ ತರ ಪದನೆಗಳು ಬಿಂಬಿಸಿ ತಪ್ಪಿಲ್ಲ, ನೀವು ಬಿಂಬಿಸಿ, ನಾವೇನ್ ಮಾಡ್ಬೇಕು ಅಂತ ಹೇಳ್ತಾರೆ. ನಮ್ಮ ಎದುರಿಗೆ ಪುರುಷಾರ್ಥಕ್ಕಾಗಿ ಅಂತ ಬಿಂಬಿಸಿದಾಗ ನಿಮ್ಮ ಬಿಂಬಿಸ್ ನೀವು ಅವ್ರನ್ನ ಬಿಂಬಿಸಿದಾಗ ಪುಣ್ಯ. ರಾಹುಲ್ ಗಾಂಧಿ ದೇಶದ ಪ್ರಧಾನಮಂತ್ರಿ ಆದ್ರೆ ನಮ್ಮ ದೇಶದ ಜನರ ಪುಣ್ಯ ನಮ್ಮ ಪುಣ್ಯ, ಎಲ್ಲ ದೇಶದ ಜನರ ಪುಣ್ಯ ಇರಬೇಕು ನಿಜವಾಗ್ಲು. ಭಾರದ್ವಾಜರೇ ಅದಕ್ಕೆ ಈ ಅಪಾಯ, ಯಾವ ಪುರುಷಾರ್ಥಕ್ಕಾಗಿ ರಾಹುಲ್ ಗಾಂಧಿ ಮಾಡ್ಬೇಕು? ನಾನು ಪ್ರಧಾನಮಂತ್ರಿ ನಮ್ಗೆ ನಮ್ಮ ದೇಶಕ್ಕೆ ಎಲ್ಲದಕ್ಕೂ ಒಳ್ಳೆದಾಗ ಯಾಕೆ ಅಂತಂದ್ರೆ ಪರ್ಸನಲ್ ಲೈಫ್ ನ ಬಿಟ್ಟು ಇವತ್ತು ಈ ದೇಶಕ್ಕೆ ಏನನ್ನ ಕೊಡಬೇಕು ಮಾಡಬೇಕು ಅಂತ ವ್ಯಕ್ತಿ ನಮಗೆ ಸಿಗ್ತಾರ? ಸತ್ಯ ಅದು ವೆಂಕಟೇಶ್ ಅವರು ಅಷ್ಟೊಂದು ಅಭಿಮಾನಿ ಹೇಳೋದು ನಿಜ. ಅದು ಪುಣ್ಯ, 100 ಕೋಟಿ ಇರುವಂಥ ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಪ್ರಧಾನಮಂತ್ರಿಗಳಾದವರು ನೇರ ಸಾಮಾನ್ಯ ಕಾರ್ಯಕರ್ತನ ಹೇಳಿದರೆ ಇಂದಿರಾ ಗಾಂಧಿಯವರ ಫ್ಯಾಮಿಲಿ ಮಾತ್ರ ಡೈರೆಕ್ಟ್ ಪ್ರೈಮ್ ಮಿನಿಸ್ಟರ್ ಹುಟ್ಟೋದು, ಅದು ಪ್ರಜಾಪ್ರಭುತ್ವ ಹುಟ್ಟಲ್ಲ, ಅಲ್ಲಿ ಹುಟ್ಟಿದವರೆಲ್ಲ ಪ್ರೈಮ್ ಮಿನಿಸ್ಟರ್ ಆಗುವಂತಹ ಕಾಂಗ್ರೆಸ್ನವ್ರ ಪುಣ್ಯ ಅದು. ಅದು ಬಿಟ್ಟು ಇರೋ ಒಂದು ಅಕ್ಷರ ನಾನು ಯಾಕೆ ನಮ್ಮ ನಾಯಕರು ಮೋದಿಯವರು ತಪ್ಪು ಮಾಡಿದ್ರು ಅಂತ ಹೇಳಬಲ್ಲೆ? ಹೇಳ್ತಾರ, ಹೇಳಿದ್ರೆ ಬೆಳಗ್ಗೆ ಸಸ್ಪೆಂಡ್ ಆಗ್ತಾರೆ. ಸ್ವಾತಂತ್ರ್ಯವೇ ಇಲ್ದಿರ್ತಕ್ಕಂತ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ನಂಬಿರ್ತಕ್ಕಂತ ಇರಬಹುದು, ಆದ್ರೆ ಅದನ್ನ ಹೇಳುವಂತ ಹಕ್ಕು ಕಳ್ಕೊಂಡಿಲ್ಲ. ವ್ಯವಸ್ಥೆ ಯಾವ್ದನ್ನ ನೋಡಿದ್ರು ಕೂಡ ಹೇಳುವಂತ ಶಕ್ತಿಯನ್ನ ನಿಲುವನ್ನ ಇಟ್ಕೊಂಡಿರ್ಬೇಕಾಗತ್ತೆ. ನಾನು ಹೇಳ್ತೀನಿ ನಮ್ಮ ನಿಲುವು ಹಿಂಗ್ ತಪ್ಪಾದ್ರೆ ಹೇಳ್ತೀನಿ, ವೆಂಕಟೇಶ್ ಅವ್ರು ಹೇಳಿ ನಾಳೆ ಬೆಳಗ್ಗೆ ಪಾಪ ಉಳಿತಾರ? ಹಾಗಾಗಿ ಅದು ಅವ್ರ ಪುಣ್ಯ, ಅದು ಅವ್ರ ಪುಣ್ಯ, ಅದು ಅವ್ರು ಇಲ್ದೇ ಇದ್ರೆ ಅವ್ರು ಇಲ್ದೇ ಇದ್ರೆ ಕಷ್ಟ. ಅಲ್ಲ ಆಯ್ತು, ಅಲ್ಲ ಕಾಂಗ್ರೆಸ್ ಒಂದು ಪಾರ್ಟಿ. ಹಾಗಾಗಿ ತೃತೀಯ ರಂಗ ಬರ್ತೈತಿ, ಅದನ್ನ ನೆಹರು ಫ್ಯಾಮಿಲಿ, ನೆಹರು ಫ್ಯಾಮಿಲಿ ಈ ರಾಷ್ಟ್ರಕ್ಕೆ ಒಂಥರ ಆಸ್ತಿ. ಆಯ್ತು ಸ್ವಾಮಿ. ಅಷ್ಟೇ, 1984 ಇಂದಿರಾ ಗಾಂಧಿ ಅವರು ಹತ್ಯೆ ಆದಾಗ ಆಸ್ತಿ ಉಳಿಬೇಕು, ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿ ಅಂಬೇಡ್ಕರ್ ಅವರನ್ನ ಸೋಲಿಸಿ ಆಸ್ತಿ ಉಳಿಸಿಕೊಂಡ್ರು. ಇಡೀ ವಿಶ್ವದಲ್ಲೇ ನಮ್ಮ ದೇಶದ ಕೀರ್ತಿಯನ್ನು ಹೆಚ್ಚಿಸಿದಂತ ಪ್ರಧಾನಮಂತ್ರಿ ಆದ್ರು, ಅವರು ಕೂಡ ಸಿದ್ದರಾಮಯ್ಯ ಕೈಯಲ್ಲಿ ಬಲಿಯಾದ್ರು. ಇವತ್ತಂತ ಒಂದು ತ್ಯಾಗ ಮನೋಭಾವನೆ ಇರತಕ್ಕಂತ ಯಾವುದೇ ಕುಟುಂಬವನ್ನು ತೋರಿಸಿದ್ರೆ ನೀವು ಸಂವಿಧಾನ ರಚನೆ ಮಾಡಿದ ಅಂಬೇಡ್ಕರ್ ನ ಸೋಲಿಸಿದ್ರು ಯಾರು ಅಂತ ಇತಿಹಾಸ ಹೇಳುತ್ತೆ. ಆದ್ರೆ ಅವ್ರ ಹೆಸರಲ್ಲೇ ರಾಜಕಾರಣ, ಅವ್ರ ಹೆಸರಲ್ಲೇ ಓಟು. ತುಂಬಾ ಹಿಂದಕ್ಕೆ ಹೋಗ್ಬೇಡಿ ನೀವು. ನೆಹರು ಆಸ್ತಿ ಅಂತ ಆದಾಗ ಆಸ್ತಿ ಹೆಂಗ್ ಸಂಗ್ರಹ ಆಯ್ತು ಅಂತ ಹೇಳ್ಬೇಕಾಗುತ್ತೆ. ಅದಕ್ಕೆ ಬೇರೆ ಚರ್ಚೆ ಆಗ್ಬೇಕಾಗತ್ತೆ. ಕಾಂಗ್ರೆಸ್ ಪಕ್ಷದವರೇ ಆಗ ಕರ್ನಾಟಕಕ್ಕೆ ಹೇಗೆ ಒಬ್ಬ ಓಬಿಸಿ ಮುಖ್ಯಮಂತ್ರಿ ಬಂದಿರೋದು ಒಂದು ಚರಿತ್ರಾರ್ಹವಾದ ಘಟನೆಯೋ? ರಾಷ್ಟ್ರಕ್ಕೊಬ್ಬ ಓಬಿಸಿ ಪ್ರಧಾನಮಂತ್ರಿ ಆಗಲಿಬಿಡಿ, ಇಬ್ಬರು ಇದ್ದಾರೆ, ನಿತೀಶ್ ಕುಮಾರು ಇದ್ದಾರೆ, ಈ ನರೇಂದ್ರ ಮೋದಿನೂ ಇದ್ದಾರೆ, ಅಥವಾ ನವೀನ್ ಪಟ್ನಾಯಕ್ ನಾಳೆ ಬಂದ್ಬಿಡ್ಬೋದು. ಅವ್ರಿಗೆಲ್ರಿಗೂ ಸಾಮರ್ಥ್ಯ ಇದೆ. ಅವರು ಸಹಜವಾದ ರಾಜಕಾರಣದಿಂದ ತಮಗೆ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಸೊ ರಾಜಕೀಯದಲ್ಲಿ ಲೆಕ್ಕಾಚಾರಗಳು ಅನ್ನುವಂಥದ್ದು ಏನು ಬೇಕಾದ್ರೂ ಆಗ್ಬೋದು. 2+2 ಅಲ್ಲಿ 5 ಆಗ್ಬೋದು, ಅಥವಾ 6 ಆಗ್ಬೋದು, ಅಥವಾ 3 ಆಗ್ಬೋದು. ಸೊ ಇಂಥ ಒಂದು ಸ್ಥಿತಿನಲ್ಲಿ ನಾಳೆ ಏನು ಬೇಕಾದರೂ ಆಗ್ಬೋದು ಅನ್ನುವಂಥದ್ದು ಅಂದರೆ ಯಡಿಯೂರಪ್ಪನವರಿಗೆ ಕರ್ಕೊಂಬರ್ಲಿಕ್ಕೆ ಏನಾದರೂ ಒಳಗಿನ
ಬಿಡಿಸೋದಕ್ಕೆ ಪ್ರಯತ್ನಗಳಾಗ್ತಾ ಇದೆಯಾ? ಇಲ್ಲಿ ತನಕ ಇಲ್ಲ ಅಂತಾರೆ ಮಂಜುನಾಥ್ ಅವರು, ಆದರೆ ನಾಳಿನ ಸ್ಥಿತಿಗತಿಗಳು ಏನು ಬೇಕಾದರೂ ಆಗಬಹುದು ಅನ್ನುವಂಥದ್ದು. ಯಾಕಂದರೆ ಎನ್ ಡಿ ಎ ಅಧಿಕಾರಕ್ಕೆ ಬರಬೇಕು ಅಂದರೆ ಇವೆಲ್ಲವೂ ಕೂಡ ಅಗತ್ಯ ಆಗಬಹುದು. ನಾಳೆ ಯಡಿಯೂರಪ್ಪನವರ ನೆರವು ಕೂಡ ಬಿ ಜೆ ಪಿಗೆ ಬೇಕಾಗಬಹುದೇನೋ, ನೋಡೋಣ ಮುಂದೇನಾಗ್ಬೋದು ಅನ್ನುವಂಥದ್ದು. ನಾವು ಜನಾಭಿಮತ ಕೇಳಿದ್ವಿ, ಜಾತಿಗೊಂದು ಮಠ ಬೇಕಾಗಿಲ್ಲ ಅನ್ನುವಂಥ ರಂಭಾಪುರಿ ಶ್ರೀಗಳ ಒಂದು ಹೇಳಿಕೆಯನ್ನು ನೀವು ಒಪ್ತೀರಾ ಅನ್ನುವಂಥದ್ದು ಪ್ರಶ್ನೆಯಾಗಿತ್ತು. ಬಂದಿರುವಂಥ ಒಟ್ಟು ಮತಗಳು 14,234, ಹೌದು ನಾವು ಒಪ್ತೀವಿ ಅಂತ ಹೇಳಿದಂಥವ್ರು 100-43 ಜನ, ಇಲ್ಲ ನಾವು ಒಪ್ಪೋದಿಲ್ಲ ಅಂತ ಹೇಳಿದಂಥವ್ರು 100-57 ಜನ. ಇದು ಇವತ್ತಿನ ನ್ಯೂಸ್ ಅವರ್. ನಾಳೆ ಮತ್ತಷ್ಟು ಸುದ್ದಿಗಳನ್ನ ಹೊತ್ತು ಇದೇ ಸಮಯಕ್ಕೆ ಹಾಜರಾಗ್ತೀನಿ. ಹೇಳಿದಂಕ ನಮಸ್ಕಾರ, ಗುಡ್ ನೈಟ್.